ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ. ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ರಾಜ್ಯದಲ್ಲಿ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದು 180,000 ವಿದ್ಯಾರ್ಥಿಗಳು ಪ್ರಸ್ತುತ ವ್ಯಾಸಂಗ ಮಾಡುತ್ತಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಖಾಯಂ ಉಪನ್ಯಾಸಕರು ಇಲ್ಲದಿರುವುದರಿಂದ 14,500 ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಂಡಿತ್ತು. ಆದರೆ ಸರ್ಕಾರ ಸಿಹಿಸುದ್ದಿ ನೀಡುವ ಬದಲಿಗೆ ಅವರಿಗೆ ವಿಷವನ್ನು ನೀಡಿ ಕೆಲಸ ಕಸಿದುಕೊಂಡಿದೆ ಎಂದು ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಅಸೋಸಿಯೇಷನ್ನ ಎಸ್ ವರಲಕ್ಷ್ಮಿ ಸರ್ಕಾರವನ್ನು ಆಗ್ರಹಿಸಿದರು. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅತಿಥಿ ಉಪನ್ಯಾಸಕರು ವಿವಿಧ ಬೇಡಿಕೆಗಳು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಸರ್ಕಾರ ಕುಮಾರ್ ನಾಯಕ್ ಸಮಿತಿ ನೇಮಿಸಿ ಅದರ ಶಿಫಾರಸುಗಳ ಅನ್ವಯ ಹೊಸದಾಗಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆ ಮುಂದುವರೆದಿದ್ದು, ಇದರಿಂದಾಗಿ 9,881 ಮಂದಿ ಅತಿಥಿ ಉಪನ್ಯಾಸಕರು ಕೆಲಸ ಕಳೆದುಕೊಂಡಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರದಲ್ಲಿ ನಡೆಯತಾ ಇರುವಂತ ಸಮಾವೇಶ ಮತ್ತು ಪತ್ರಿಕಾಗೋಷ್ಠಿಯ ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ, ಸುಮಾರು 17,106 ಜನ ಅತಿಥಿ ಉಪನ್ಯಾಸಕರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸುವ ನೆಪದಲ್ಲಿ ಒಂದು ಸಮಿತಿಯನ್ನು ಆಯ್ಕೆ ಮಾಡಿ, ಆ ಸಮಿತಿ ಸುಮಾರು 9,881 ಜನ ಸೇವೆಯಲ್ಲಿ ಮುಂದುವರಿಸಲಿಕ್ಕೆ ಆಗಲಾರದೆ ಇರತಕ್ಕಂಥ ಒಂದು ರೆಕಮೆಂಡೇಷನ್ಸನ್ನು ಇವತ್ತು ಅವರಿಗೆ ಕೊಟ್ಟಿದೆ. ಅದೇ ವರ್ಕಿಂಗ್ ಅವರ್ಸನ್ನು ಹೆಚ್ಚಳ ಮಾಡಿರುವಂಥ ಒಂದೇ ಕಾರಣಕ್ಕಾಗಿ ಇವತ್ತು ಸುಮಾರು 10,000 ಜನ ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ, ಕೆಲಸ ಕಳ್ಕೊಂಡಿದ್ದಾರೆ. ಸರ್ಕಾರ ನೇಮಿಸುವ ಸಮಿತಿಯಲ್ಲಿ ಶಿಕ್ಷಣ ತಜ್ಞರು, ಅತಿಥಿ ಉಪನ್ಯಾಸಕ ಸಂಘದ ಪ್ರತಿನಿಧಿಗಳು, ಉನ್ನತ ಶಿಕ್ಷಣ ಇಲಾಖೆ, ಯೋಜನಾ ಇಲಾಖೆ ಸದಸ್ಯರಿರಬೇಕಿತ್ತು. ಆದರೆ ಈ ರೀತಿ ಮಾಡದೆ ಏಕಮುಖವಾಗಿ ತೀರ್ಮಾನ ಕೈಗೊಂಡ ಕಾರಣ ಅತಿಥಿ ಉಪನ್ಯಾಸಕರಿಗೆ ಅನ್ಯಾಯವಾಗಿದೆ. ಸರ್ಕಾರ ಸುಪ್ರೀಂಕೋರ್ಟ್ ಹೇಳಿರುವ ಕಲ್ಯಾಣ ರಾಜ್ಯತ್ವಗಳನ್ನು ಪಾಲಿಸದೆ ಗಾಳಿಗೆ ತೂರಿರುವುದು ಇದರಿಂದ ವೇದ್ಯವಾಗುತ್ತಿದೆ ಎಂದರು. ಆಲ್ರೆಡಿ ಸೊ ಹಾಗಾಗಿ ನಾವು ಇವರನ್ನ ಸರ್ವಿಸಲ್ಲಿ ಕಂಟಿನ್ಯೂ ಮಾಡಬೇಕು. ಇವರನ್ನ ಸರ್ವಿಸಲ್ಲಿ ಕಂಟಿನ್ಯೂ ಮಾಡಬೇಕು ಅಂದರೆ ವರ್ಕಿಂಗ್ ಅವರ್ಸ್ ಕಡಿಮೆ ಮಾಡಬೇಕು, ಮತ್ತು ಎರಡನೆಯದು ಯೂನಿವರ್ಸಿಟಿ ಕಾಲೇಜಸ್ಸು ಮತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ಏನು ಗೆಸ್ಟ್ ಫ್ಯಾಕಲ್ಟಿ ಪೋಸ್ಟ್ ಖಾಲಿ ಇದ್ದರೆ ಇವರನ್ನ ಅಲ್ಲಿ ಅಕಾಮಡೇಟ್ ಮಾಡಿ ಇಶ್ಯೂವನ್ನು ಒಂದು ಬಗೆಹರಿಸಬೇಕು ಅನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಕೂಡಲೇ ಅವರು ಬಗೆಹರಿಸಲಿಲ್ಲ ಅಂದರೆ ಫೆಬ್ರವರಿ 14 ತಾರೀಕಿಂದ ಕರ್ನಾಟಕ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರ ಒಂದು ಉಪನ್ಯಾಸಕರು ಈ ಒಂದು CITU ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಈ ಅಸೋಸಿಯೇಷನ್ನ ಒಂದು ನಾಯಕತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಅತಿಥಿ ಉಪನ್ಯಾಸಕರಾದ ಕೃಷ್ಣಮೂರ್ತಿ, ಫಯಾಸ್, ಸಾಮಾಜಿಕ ಹೋರಾಟಗಾರ ಎ.ಟಿ. ಕೃಷ್ಣನ್ ಮತ್ತಿತರರು ಇದ್ದರು. ಎನ್. ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಸಹಕಾರ ಕ್ಷೇತ್ರವು ಗ್ರಾಮೀಣ ಭಾಗದ ಬಡ ಕುಟುಂಬಗಳಿಗೆ ಆಸರೆಯಾಗಿದೆ ಎಂದು ವಿಧಾನ ಪರಿಷತ್ತು ಸದಸ್ಯರಾದ ಎಂ.ಎಲ್. ಅನಿಲ್ ಕುಮಾರ್ ಗೌರಿಬಿದನೂರಲ್ಲಿ ತಿಳಿಸಿದರು. ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಡಿಸಿಸಿ ಬ್ಯಾಂಕ್ನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಎನ್.ಸಿ. ನಾಗಯ್ಯರೆಡ್ಡಿರವರ ನೆನಪಿನಲ್ಲಿ ಸ್ಥಳೀಯ ತಾಲೂಕಿನಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಿರುವುದು ಸಂತಸದ ವಿಚಾರವಾಗಿದೆ. ಇದರಿಂದಾಗಿ ಗ್ರಾಮೀಣ ಭಾಗದಲ್ಲಿನ ರೈತರು, ಮಹಿಳಾ ಸಂಘಗಳಿಗೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೂಲಕ ಡಿಸಿಸಿ ಬ್ಯಾಂಕ್ ಬಡ್ಡಿರಹಿತವಾದ ಸಾಲವನ್ನು ನೀಡುವ ಮೂಲಕ ಸಾಕಷ್ಟು ಕುಟುಂಬಗಳ ನಿರ್ವಹಣೆಗೆ ವರದಾನವಾಗಿದೆ ಎಂದು ಹೇಳಿದರು. ಉದ್ಘಾಟನೆಯನ್ನು ಮಾಡಿದ್ದೇವೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ಆ ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಿದಾಗ ನಮಗೆ ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಸ್ವಾತಂತ್ರ್ಯ ಪೂರ್ವದ ಹೋರಾಟದಲ್ಲಿ ದಿವಂಗತ ನಮ್ಮ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾದಂತಹ KC ರೆಡ್ಡಿರವರು ಮತ್ತು ಕೋಲಾರದ ಪಟ್ಟಾಭಿರಾಮನ್ರವರು ಮತ್ತು ನಾಗಯ್ಯರೆಡ್ಡಿಯವರು, ಇವರುಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸಿಕ್ಕತಕ್ಕಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಅಲ್ಲ ರಾಜ್ಯದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥವ್ರು ಅಂತ ಒಬ್ಬ ಹಿರಿಯ ಚೇತನ ಅಲ್ಲಿ ಒಬ್ಬರಾದಂಥ ನಾಗಯ್ಯರೆಡ್ಡಿಯವರು ಇದೇ ತಾಲೂಕಿನವರು ಅಂತ ಹೇಳಲಿಕ್ಕೆ ನಾವು ಇವತ್ತು ಹೆಮ್ಮೆ ಪಡಬೇಕಾಗ್ತದೆ. ಅವರು ಈ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರು ನಾಗಯ್ಯರೆಡ್ಡಿಯವರು. ಪ್ರಥಮ ಬಾರಿಗೆ ಗೋವಿಂದಗೌಡರು ಅಧ್ಯಕ್ಷರಾದಾಗ 2014 ಬ್ಯಾಂಕು ದಿವಾಳಿಯಾಗಿ. ಶಾಸಕ ಎನ್.ಎಚ್. ಶಿವಶಂಕರ್ ರೆಡ್ಡಿ ಮಾತನಾಡಿ, ನಾಗರೆಡ್ಡಿರವರ ಪರಿಶ್ರಮದಿಂದ ಈ ಡಿಸಿಸಿ ಬ್ಯಾಂಕ್ ಪ್ರಾರಂಭವಾಗಿ ಇವತ್ತು ಗ್ರಾಮೀಣ ಭಾಗದ ಬಡ ಕುಟುಂಬಗಳ ಸದಸ್ಯರು ಸ್ವಾವಲಂಬಿಯಾಗಿ ಜೀವನ ನಡೆಸಲು ಬೆನ್ನೆಲುಬಾಗಿದೆ.
ಬಡ್ಡಿರಹಿತವಾಗಿ ನೀಡುವ ಸಾಲ ಸೌಲಭ್ಯಗಳಿಂದ ಸಾಕಷ್ಟು ಮಂದಿ ಸಣ್ಣ ಪ್ರಮಾಣದ ಉದ್ದಿಮೆ ಹಾಗೂ ಹೈನುಗಾರಿಕೆಯನ್ನು ನಡೆಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಬ್ಯಾಂಕನ್ನು ಇನ್ನೂ ಕೂಡ ಯಾವ ರೀತಿ ಹೆಚ್ಚು ವಹಿವಾಟು ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದು ಕೂಡ ಚಿಂತನೆ. ನಾವು ಹಿಂದೆ ಒಂದು ಸಭೆಯನ್ನ ಮಾಡಿದ್ರೆ ಗೌಡರೇನೆ ಒಂದು ಸಭೆ ಕರೆಸಿದ್ರು ಕೋಲಾರಲ್ಲಿ, ರೈತರ ಬಜಾರ್ ಮಾಡಬೇಕು, ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು, ರೈತರು ಖರೀದಿ ಮಾಡ್ತಕ್ಕಂಥ ಪರಿಕರಗಳು ಅಂಗಡಿಗಳಲ್ಲಿ ಅದು ಯಾವುದೇ ಪೆಸ್ಟಿಸೈಡ್ಸ್ ಇರ್ಬೋದು, ರೈತರಿಗೆ ಅಗತ್ಯವಾದಂಥ ವಸ್ತುಗಳನ್ನು ಈಗ ಮಾರುಕಟ್ಟೆಯಲ್ಲಿ ಒಬ್ಬೊಬ್ಬರ ರೇಟ್ಗಳು ಮಾಡ್ತಾರೆ. ಈ ಪೆಸ್ಟಿಸೈಡ್ಸ್ ಅಂತ ನೋಡಿ, ಒಂದಂಗಡಿಯಲ್ಲಿ ಒಂದು ರೇಟ್ ಇರುತ್ತೆ, ಒಂದಂಗಡಿಯಲ್ಲಿ ಒಂದು ರೇಟ್ ಇರುತ್ತೆ, ಗೊಬ್ಬರ ಒಂದಂಗಡಿಯಲ್ಲಿ ರೇಟ್ ಒಂದಂಗಡಿ. ಈ ಥರ ರೈತರು ಹೆಚ್ಚು ಹಣವನ್ನು ಏನು ಅಂಗಡಿಗಳು ಮತ್ತು ವ್ಯಾಪಾರಸ್ಥರು ವಸೂಲಿ ಮಾಡ್ತಾರೆ. ಅದಕ್ಕೆ ಒಂದು ಚಿಂತನೆಯನ್ನು ಒಂದು ಆಗಿತ್ತು. ನಮ್ಮ ಜಿಲ್ಲೆಗಳಲ್ಲಿ ರೈತ ಬಜಾರ್ ಪ್ರಾರಂಭಿಕವಾಗಿ ಈ ಭಾಗದಲ್ಲೊಂದು ರೈತ ಬಜಾರು, ಆ ಕಡೆ ಭಾಗದಲ್ಲಿ ಒಂದು ರೈತ ಬಜಾರು ಮಾಡಿ ಅಲ್ಲಿ ರೈತರಿಗೆ ಅಗತ್ಯ ಇರತಕ್ಕಂಥ ಎಲ್ಲ ಪರಿಕರಗಳು ಕೂಡ ಈ ಭಾಗಗಳಿಗೆ ಬಿಸಿಸಿ ಬ್ಯಾಂಕ್ ಬಡವರಿಗೆ ರೈತರಿಗೆ ಸರ್ಕಾರ ಸಹಾಯ ಮಾಡುವಂಥ ಬ್ಯಾಂಕ್ ಅಭಿವೃದ್ಧಿ ಸರ್ಕಾರದಲ್ಲಿ ಹೋರಾಟ ಮಾಡಿ 1952 ಬ್ಯಾಂಕ್ ಮಾಡೋದಕ್ಕೆ ಒಂದು ಮಾಡಿಕೊಟ್ಟು ಅದಾದಮೇಲೆ ಅವ್ರ ಕನಸೇ ಬೇರೆ ಇತ್ತು. ನಾವು ಕೆಲವೊಂದ ಕೇಳ್ತಾ ಇದ್ವಲ್ಲ, ಅಡಿ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲೊಂದ್ರಲ್ಲೇ 500 ರೂಪಾಯಿ ಸಾಲ ಕೊಡಪ್ಪ, 1000 ರೂಪಾಯಿ ಸಾಲ ಕೊಡಪ್ಪ, ಅಲ್ಲಿ ಏನ್ಬಿಟ್ಟು ಸಾಲ ಕೊಡ್ತಾರೆ. ಅವರು ಅದಾದ್ಮೇಲೆ ಅದೇ ಥರ ಬ್ಯಾಂಕ್ ಕೂಡ ಸುಮಾರು ಒಂದು 30-40 ವರ್ಷಗಳ ಕಾಲ ಕೆಲಸ ಮಾಡ್ತಿಲ್ಲ. ಆಮೇಲೆ ಬ್ಯಾಂಕು ಕಾರಣಾಂತರಗಳಿಂದ ತೆಗೆದಾಕ್ಬಿಟ್ಟು ಈ ಎರಡೂ ಜಿಲ್ಲೆಯಲ್ಲ ರೈತರಿಗೆ ಇರ್ಬೋದು, ಹೆಣ್ಮಕ್ಳಿಗೆ ಇರ್ಬೋದು, ಬಡವರಿಗಿರ್ಬೋದು ಸಹಾಯ ಮಾಡುವಂಥ ಒಂದು ಇದನ್ನು ಆಗಲ್ಲ. ಆಮೇಲೆ 2014ರಲ್ಲಿ ನಾವು ನಮ್ಮ ಶಾಸಕರು ಆ ಬಂದ ಎಲ್ಲ ಎರಡೂ ಜಿಲ್ಲೆಯ ಸೂಪರ್ ಅಧ್ಯಕ್ಷರು ಅಂತ ಹೇಳ್ಬೋದು. ನಮ್ಮ ಗೌರವಗೌಡರಿಗೆಲ್ಲ ಯಾವುದೂ ಇರೋದೇ ಇಲ್ಲ, ಅದು ಏನಾದ್ರೆ ನಡೆಯೋಣ ಮುಂದಕ್ಕೆ ಹೋಗಿದ್ದು ಹಿಂದೆ ಹೇಳೋದೇ ಇಲ್ಲ ಅಂಥವ್ರ ಅಧ್ಯಕ್ಷ ಅದೇನು ಅದೃಷ್ಟವಂತ ಆಗಿರೋದು. ನಾವೆಲ್ಲ ಕರೆಕ್ಟಾಗಿ 9-9 ಬಂತು ಲಾಟ್ರಿ ಆಗ್ತದೆ, ಬೇರೆ ಕಾರಣ ಬಂದಿದ್ರೆ ಬ್ಯಾಂಕ್ ಅಲ್ಲೇ ಇರ್ತಾ ಇತ್ತು. ನಮ್ಮ ಕಲರ್ ಅದೃಷ್ಟಕ್ಕೆ ಗೌಡರಿಗೆ ಭಗವಂತ ಒಂದು ಆಶೀರ್ವಾದ ಮಾಡಿದ್ಮೇಲೆ ಇವತ್ತು ಬ್ಯಾಂಕ್. ಇದೇ ವೇಳೆ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದರಾಜು, ಉಪಾಧ್ಯಕ್ಷರಾದ ಟಿಎ ನಾಗರಾಜ್, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಮರಳೂರ್ ಹನುಮಂತರೆಡ್ಡಿ, ಸೋಮಣ್ಣ, ನೀಲಕಂಠೇಗೌಡ, ಗೋವಿಂದರಾಜು, ವ್ಯವಸ್ಥಾಪಕರಾದ ಮೊಹಮ್ಮದ್ ಅಸ್ಲಾಂ, ಮೇಲ್ವಿಚಾರಕರಾದ ಚಂದ್ರಶೇಖರ್, ಮುಖಂಡರಾದ ಬಿಪಿ ಅಶ್ವತ್ಥನಾರಾಯಣಗೌಡ, ಹೆಚ್ಎನ್ ಪ್ರಕಾಶ್ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದ್ನೂರ್. ಸಣ್ಣ ಸಣ್ಣ ಕಾಮಗಾರಿಗಳನ್ನು ಒಟ್ಟುಗೂಡಿಸಿ ಮಾಡುವ ಪ್ಯಾಕೇಜ್ ಕಾಮಗಾರಿಗಳಿಂದ ಸ್ಥಳೀಯ ಗುತ್ತಿಗೆದಾರರು ವಂಚಿತರಾಗುತ್ತಿದ್ದು, ಪ್ಯಾಕೇಜ್ ಪದ್ಧತಿ ರದ್ದು ಮಾಡಿ ಸ್ಥಳೀಯ ಹಾಗೂ ಸಣ್ಣ ಗುತ್ತಿಗೆದಾರರಿಗೆ ಆದ್ಯತೆ ನೀಡಿ ಎಂದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಕೆಂಪಣ್ಣ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ತಾಲೂಕು ಸಿವಿಲ್ ಗುತ್ತಿಗೆದಾರರು ಸಂಘದಿಂದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಕೆಂಪಣ್ಣ ಮಾತನಾಡಿ, ಸಣ್ಣ ಸಣ್ಣ ಕಾಮಗಾರಿಗಳನ್ನು ಒಟ್ಟಿಗೂಡಿಸಿ ಪ್ಯಾಕೇಜ್ ಕಾಮಗಾರಿಗಳಿಂದ ಸ್ಥಳೀಯ ಗುತ್ತಿಗೆದಾರರು ವಂಚಿತರಾಗುತ್ತಿದ್ದು, ಪ್ಯಾಕೇಜ್ ಪದ್ಧತಿಯನ್ನು ರದ್ದು ಮಾಡಬೇಕು, ಇಲ್ಲವಾದರೆ ರಾಜ್ಯದ ಎಲ್ಲಾ ಸಿವಿಲ್ ಗುತ್ತಿಗೆದಾರರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಸಿವಿಲ್ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಕೆಂಪಣ್ಣ ತಿಳಿಸಿದರು. ಕಳ್ಳರು ಕಳ್ಳರು ನಾವು ಬಹಳ ನೋವಾಯಿತು. ನಮ್ಮ ಆಫೀಸ್ ಇರೋದೇ ಇದು ರೋಡಲ್ಲಿ ಹೋಗ್ತಾ ಇದ್ರೆ ಒಂದ್ ದಿವಸ ತಗೊಂಡಿದ್ರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನನ್ನ ಮಕ್ಕಳು ನೋಡೋ ರೋಡೇ ಹಿಂಗಾಯ್ತು. ನನಗೆ ಬಹಳ ನೋವಾಯಿತು. ಅವತ್ತೇ ತೀರ್ಮಾನ ಮಾಡಿದೆ ಏನಾದರೂ ಹೋರಾಟ ಮಾಡಬೇಕಂತ. ಚಿನ್ನ ಇವರು ಯಡಿಯೂರಪ್ಪ ಅವರಿಗೆ ಲೆಟರ್ ಬರೆದು ದಯವಿಟ್ಟು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟರು. ಪಬ್ಲಿಕ್ಸ್ ಎಲ್ಲ ನಮ್ಮನ್ನು ಬೈತಾ ಇದ್ದಾರೆ, ಯಾಕೆ ನಮ್ದೇನು ತಪ್ಪಾಗಿದೆ ಅಂತ 3 ಲೆಟ್ರ್ ಬರೆದು ಅವರಿಂದ ನಮಗೆ ರಿಪ್ಲೈ. ಹೋಗಿ ಏನು ಬರೆದಿದ್ಮೇಲೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಲೆಟ್ರ್ ಬರೆದು, ಸ್ವಾಮಿ ಬೆಂಗಳೂರು ಇದರಲ್ಲಿ ಕರ್ನಾಟಕದಲ್ಲಿ ಈ ಥರ ನೀವು ಲಾಸ್ಟ್ MLA ಎಲೆಕ್ಷನ್ನಲ್ಲಿ ಬಂದಾಗ ದಿಸ್ ಗೌರ್ಮೆಂಟ್ ಇದೆ 10% ಕರಪ್ಟ್ ಗೌರ್ಮೆಂಟ್ ಅಂತ ಹೇಳ್ತಿದ್ವಿ, ಒಪ್ತೀನಿ. ನೀವು ಈ ದಿಸ್ ಗೌರ್ಮೆಂಟ್ ಇಸ್ 40% ಗೌರ್ಮೆಂಟ್ ಆಗಿದೆ ಅಂತ ಡೀಟೇಲ್ ಕೊಟ್ಟಿರಿ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತೀರಿ, ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ. ಅದು ಏನು ನಾವಿನ್ನೂ ಇವರಿಗೆ ಜೈಗಳಿಗೆ ಈ ಕೊಡ್ರಿ ಇದೆಲ್ಲ
ಯಾರು ಅಧಿಕಾರಸ್ಥರಿಗೆ ಎಮ್ ಎಲ್ ಎಗಳಿಗೆ ಬೇರೆ ಬೇರೆಯವರಿಗೆ ಈ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗೋದಕ್ಕೆ ಎಲ್ಲ ಕೊಡಿ ಡೀಟೇಲ್ ಎಲ್ಲ ಕೊಡಿ ಅವ್ರು ನಾವು ಇದು ಬರಲಿಲ್ಲ ಅವರಿಂದ ನಮ್ಗೆ ಉತ್ತರ ಬರೆದಿದ್ಮೇಲೆ ಏನಾಯಿತು ಅಂದರೆ ಇವರು ಬಿ ಜೆ ಪಿ ಜನರಲ್ ಸೆಕ್ರೆಟರಿ ಅವರು ಸಂತೋಷ್ ಅಂತ ಅವ್ರಿಗೆ ಒಂದು ರಿಮೈಂಡರ್ ಕಳಿಸಿ ಈ ಥರ ಪ್ರೈಮ್ ಮಿನಿಸ್ಟರ್ ಲೆಟ್ರ್ ಕೊಟ್ಟಿದ್ದೀವಿ ದಯವಿಟ್ಟು ನೋಡಿದ್ವಿ ಅವರಿಂದ ಏನು ಆಮೇಲೆ ಏನಾಯಿತು ಇದಾಗೋದಿಲ್ಲ ಯಾರು ಅಂತ ಹೋರಾಟಕ್ಕಿತ್ತು ಮೊದಲನೇದಾಗಿ ಕಾರವಾರದಲ್ಲಿ ರಾಜಪ್ಪ ಮಾತನಾಡಿ ಪ್ಯಾಕೇಜ್ ಕೆಲಸಗಳು ಬಂದಾಗ ಹೊರ ರಾಜ್ಯದವರಿಗೆ ನೀಡುತ್ತಾರೆ ಬೇರೆ ರಾಜ್ಯಗಳಲ್ಲಿ ಹೊರ ರಾಜ್ಯದವರ ನೋಂದಣಿಗೆ ಅವಕಾಶವಿಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದವರು ನಕಲಿ ದಾಖಲೆಗಳನ್ನು ನೀಡಿ ನೋಂದಣಿ ಮಾಡಿಸುತ್ತಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಎಸ್ಆರ್ ವ್ಯಾಲ್ಯೂ ಏನಿದೆ ಆ ಎಸ್ಆರ್ ವ್ಯಾಲ್ಯೂಗಿಂತ ಏನು ಬಿಲೋ ಹೋಗುವಂಥದ್ದು ಪರ್ಸೆಂಟೇಜ್ ಅಲ್ಲಿ ಬಿಲೋ ಹೋಗುವಂತ ಒಂದು ರೂಢಿ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ 20% 25% 30% ಈಗ 37% ವರೆಗೂ ಕೂಡ ಬಿಲೋ ಹೋಗುವಂತ ಒಂದು ಏನೋ ಒಂದು ಒಂದು ತೃಪ್ತಿ ಅದು ಒಂದು ರೀತಿಯಲ್ಲಿ ನಮಗೂ ಕೂಡ ನೋವಾಗ್ತದೆ ಯಾಕೆ ಆ ಬಿಲೋ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಈಗಾಗಲೇ ಪ್ಯಾಕೇಜ್ ಸಿಸ್ಟಮನ್ನು ಮಾಡಿ ಕೋಟಿಗಟ್ಟಲೆ ಸಣ್ಣ ಕಾಮಗಾರಿಗಳನ್ನು ಕೂಡ ಒಟ್ಟುಗೂಡಿಸಿಕೊಂಡು ಕೋಟಿಗಟ್ಟಲೆ ಪ್ಯಾಕೇಜ್ ಸಿಸ್ಟಮನ್ನು ಮಾಡಿ ಆ ಪ್ಯಾಕೇಜ್ ಸಿಸ್ಟಮನ್ನು ಫೈಟ್ ಮಾಡಲಿಕ್ಕೆ ನಮ್ಮ ಕೈಲಾಗಲ್ಲ ಆ ಪ್ಯಾಕೇಜ್ ಸಿಸ್ಟಮನ್ನು ಹೊರ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಇವತ್ತು ಆಂಧ್ರ ಮತ್ತು ತೆಲಂಗಾಣ ರಾಜ್ಯದವರು ಕೂಡ ನಮ್ಮ ಕರ್ನಾಟಕದ ಲಗ್ಗೆ ಇಟ್ಟಿದ್ದಾರೆ ತಮಿಳುನಾಡು ಗುತ್ತಿಗೆದಾರರು ಕೂಡ ನಮ್ಮ ಕರ್ನಾಟಕ ಲಗ್ಗೆ ಇಟ್ಟಿದ್ದಾರೆ ಸೊ ಈ ಹಂತದಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಕಾಮಗಾರಿಗಳಿಲ್ಲ ದೊಡ್ಡಬಳ್ಳಾಪುರ ಸಿವಿಲ್ ಗುತ್ತಿಗೆದಾರ ಸಂಘ ತಾಲೂಕು ಅಧ್ಯಕ್ಷ ಲಕ್ಷ್ಮೀಪತಿ ಮಾತನಾಡಿ 4G ತುರ್ತಾಗಿ ನಿರ್ವಹಿಸಬೇಕಾದ ಕಾಮಗಾರಿಗಳನ್ನು ಕಪ್ಪು ಪಟ್ಟಿಗೆ ಒಳಪಟ್ಟ ಭೂಸೇನಾ ನಿಗಮ ಹಾಗೂ ಕಡಿಮೆ ವೆಚ್ಚದ ಆಶ್ರಯ ಮನೆಗಳನ್ನು ನಿರ್ಮಿಸಲಿಕ್ಕೆ ಸ್ಥಾಪನೆಯಾದ ನಿರ್ಮಿತಿ ಕೇಂದ್ರ ಎರಡು ಭ್ರಷ್ಟ ಸಂಸ್ಥೆಗಳ ಮುಖಾಂತರ 4G ರಿಯಾಯಿತಿ ದುರ್ಬಳಕೆ ಮಾಡಿಕೊಂಡಿವೆ ಎಂದರು ಅತ್ಯಂತ ಕ್ರಿಯಾಶಾಲವಾಗಿದ್ದ ರಾಜ್ಯ ಗುತ್ತಿಗೆದಾರ ಸಂಘ ನಿಷ್ಕ್ರಿಯ ಆದ ನಂತರ ಈ ಇಳಿ ವಯಸ್ಸಿನಲ್ಲೂ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ದೇಶದಲ್ಲೇ ಅಲ್ಲದೆ ರಾಜ್ಯದಲ್ಲದೆ ದೇಶದಲ್ಲೇ ಒಂದು ಸಂಚಲನವನ್ನು ಮೂಡಿಸಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರು ಆದಂಥ ಡಿ ಕೆಂಪಣ್ಣವರೇ ತಾವು ದೇವನಹಳ್ಳಿ ತಾಲೂಕು ಅಧ್ಯಕ್ಷರಾದಂಥ ಸ್ನೇಹಿತರು ಸುಬ್ರಹ್ಮಣ್ಯವರೇ ನಮ್ಮ ಡಿ ಕೆಂಪಣ್ಣವರು ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರವಾಸ ಮಾಡಿ ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಏನು ಅವರು ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ ಮುಖ್ಯವಾಗಿ ನಮ್ಮ ಬೇಡಿಕೆ ಪ್ಯಾಕೇಜ್ ಪದ್ಧತಿ ರದ್ದಾಗಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಇದು ನಮ್ಮ ಜಿಲ್ಲೆಯಲ್ಲೂ 4 ತಾಲೂಕಿನ ಗುತ್ತಿಗೆದಾರ ಸಂಘದ ಅವರು ಚರ್ಚೆ ಮಾಡಿ ಮುಂದಿನ ದಿನ ಒಂದಿನ ದಿನಾಂಕ ನಿಗದಿ ಮಾಡಿ ಅದರ ವಿರುದ್ಧವಾಗಿ ಹೋರಾಟ ತರಿಸಬೇಕು ಅಂತ ಈ ಪತ್ರಿಕಾಗೋಷ್ಠಿ ಕರೆದಿರೋ ಮುಖ್ಯವಾದ ಉದ್ದೇಶ ಎರಡನೇ ಬೇಡಿಕೆ ನಮ್ಮದು ಏನು ಈ KTPP ಆ್ಯಕ್ಟ್ನಲ್ಲಿ ಪಾರದರ್ಶಕ ಕಾಯ್ದೆ 2000 ಇರತಕ್ಕಂಥ ಒಂದು ಸಣ್ಣ ಒಂದು ಲೂಪ್ ಹೋಲನ್ನು ಅಂದರೆ 4G ಅಂತ ಏನಿದೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ಏನು ಕರ್ನಾಟಕ ರಾಜ್ಯದಲ್ಲಿ ಬ್ಲಾಕ್ ಲಿಸ್ಟ್ಗೆ ಒಳಪಟ್ಟಂಥ ಭೂಸೇನಾ ನಿಗಮಕ್ಕೆ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೊಸ ಹೆಸರು ಕೊಟ್ಕೊಂಡು ಅದರಡಿ ಮತ್ತು ಏನು ಲೋ ಕಾಸ್ಟ್ ಅಂದರೆ ಕಡಿಮೆ ವೆಚ್ಚದ ಆಶ್ರಯ ಮನೆಗಳನ್ನು ನಿರ್ಮಿಸಲಿಕ್ಕೆ ಸ್ಥಾಪನೆಯಾದಂಥ ಒಂದು ನಿರ್ಮಿತ ಕೇಂದ್ರ ಅಂತ ಭ್ರಷ್ಟ ಕಂಪನಿಯ ಎರಡು ಸಂಸ್ಥೆಗಳಿಗೆ ಇದೇ ವೇಳೆ ದೇವನಹಳ್ಳಿ ಸಿವಿಲ್ ಗುತ್ತಿಗೆದಾರ ಸಂಘ ಗೌರವಾಧ್ಯಕ್ಷ ಗೋಪಾಲ್ ತಾಲೂಕು ಅಧ್ಯಕ್ಷ ಸುಬ್ರಹ್ಮಣಿ ಉಪಾಧ್ಯಕ್ಷ ಸಿದ್ದಪ್ಪ ಕಾರ್ಯದರ್ಶಿ ನವೀನ್ ಕುಮಾರ್ ಖಜಾಂಚಿ ಮಂಜುನಾಥ್ ಗುತ್ತಿಗೆದಾರರು ಹಾಜರಿದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ವತಿಯಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಗೌರವ ತೋರಿಸಿ ಸಂವಿಧಾನಕ್ಕೆ ಅವಮಾನ ಮಾಡಿದ ರಾಯಚೂರಿನ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡರನ್ನು ದೇಶದ್ರೋಹ ಕಾಯ್ದೆ ಅಡಿಯಲ್ಲಿ ಬಂಧಿಸಬೇಕೆಂದು ಬೃಹತ್ ಬೈಕ್ ರ್ಯಾಲಿ ನಡೆಸಿ ಅಪರ ಜಿಲ್ಲಾಧಿಕಾರಿ ಅಮರೇಶ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಜಿಲ್ಲಾಡಳಿತ ಭವನದ ಎದುರು ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ವತಿಯಿಂದ ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರದವರೆಗೂ ಬೈಕ್ ರ್ಯಾಲಿ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಅಮರೇಶ್ಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಜನಾರ್ದನ್ ಬಾಬು ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಅವರ ದೇಶದ್ರೋಹದ ವಿಚಾರದಲ್ಲಿ ಅವರನ್ನು ರಕ್ಷಿಸುವ ಕೆಲಸವನ್ನು ಸರ್ಕಾರ ಮತ್ತು ಪ್ರತಿಪಕ್ಷಗಳು ಕೂಡಿ ಮಾಡುತ್ತಿರುವುದು ರಾಜ್ಯದ ಜನತೆಗೆ ತಿಳಿದ ವಿಚಾರವಾಗಿದೆ ದಲಿತರನ್ನು ದಡ್ಡರೆಂದು ಭಾವಿಸಿ ಹೀಗೆ ನಡೆದುಕೊಂಡವರಿಗೆ ಸರಿಯಾದ ಸಮಯದಲ್ಲಿ ತಕ್ಕ ಶಾಸ್ತಿ ಮಾಡಲಾಗುವುದು ಬಹುಜನ ಸಮಾಜ ಜಾಗೃತಗೊಂಡಿದೆ ಎಂದು ಇದೇ ವೇಳೆ ಗುಡುಗಿದರು ಆದರೆ ನ್ಯಾಯಮೂರ್ತಿ ಮಲ್ಲಿಕಾರ್ಜುನ್ ಗೌಡರವರು
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ಇವತ್ತು ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ದಾವೆ. ಅದನ್ನು ಅಲ್ಲಿರ್ತಕ್ಕಂಥ ನ್ಯಾಯಮೂರ್ತಿ ಮಲ್ಲಿಕಾರ್ಜುನ ಗೌಡ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವಿಟ್ಟೇ ಕಾರ್ಯಕ್ರಮ ಮಾಡಬೇಕು ಅಂತ ಆದೇಶ ಇದ್ದೆ. ಇದ್ದರೂ ಸಹ ಈ ಜಾತಿವಾದಿ ಮಲ್ಲಿಕಾರ್ಜುನ ಗೌಡರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಲ್ಲಿಂದ ತೆಗೆದ್ರೆ ನಮ್ಮ ಮಾತ್ರ ನಾವು ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ, ಧ್ವಜಾರೋಹಣ ಮಾಡ್ತೇನೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಭಾವಚಿತ್ರ ತೆಗೆಯೋವರೆಗೂ ಆತ ಬರಲ್ಲ. ಮತ್ತು ಭಾವಚಿತ್ರ ತೆಗೆದ ನಂತರ ಬಂದು ಆತ ಫ್ಲಾಗ್ಯಾಶ್ ಮಾಡ್ತಾನೆ. ಈತ ಸಂವಿಧಾನ ವಿರೋಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಇಲ್ಲ ಅಂತಂತಂದರೆ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಸರ್ವರಿಗೂ ಸಮಾನವಾದಂಥ ಹಕ್ಕು ಅಂತ ತಂದುಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆತನ ಮೇಲೆ ದೇಶದ್ರೋಹಿ ಅಂತಕ್ಕಂಥ ಪಟ್ಟ ಕಟ್ಟಿ ಆತನ ವಿರುದ್ಧ ಅಸ್ಪೃಶ್ಯತಾ ಅಡಿಯಲ್ಲಿ ಕೇಸು ದಾಖಲಿಸಿ ಆತನ ಗಡೀಪಾರು ಮಾಡಬೇಕು ಅಂತ ಕರ್ನಾಟಕ ಡಿ ಎಸ್ ಫೋರ್ ಕರ್ನಾಟಕ ಒತ್ತಾಯಿಸುತ್ತದೆ. ಸರ್, ಈಗ ಸತ್ಯವಾಗಿ 6ನೇ ತಾರೀಕು ಗಣರಾಜ್ಯೋತ್ಸವ ದಿನದಿಂದ ಈ ಹೋರಾಟಗಳು ಮಾಡ್ತಾನೆ ಇದ್ದೀರಾ, ಬಟ್ ಸರ್ಕಾರ ಯಾಕೆ ಇದನ್ನ ತಗೊಂತಿಲ್ಲ, ಕಡೆಗಣಿಸ್ತಿದಾರಂತ? ಸರ್ಕಾರದಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ, ಯಾವೊಬ್ಬ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ತನ್ನದೇ ಆದ ಘನತೆ ಗೌರವವಿದೆ. ಈ ಸ್ಥಾನದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಚ್ಯುತಿ ಬರೆದ ಹಾಗೆ ನಡೆದುಕೊಂಡು ಪಕ್ಷಪಾತರಹಿತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಡೆದುಕೊಂಡು ನ್ಯಾಯಾಂಗ ವ್ಯವಸ್ಥೆಯ ಘನತೆಯನ್ನು ಎತ್ತಿಹಿಡಿಯಬೇಕು. ಇದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ಮೂಲಕ ಸಂವಿಧಾನದ ಕರ್ತೃವನ್ನೇ ಅಪಮಾನಿಸಿರುವ ಮಲ್ಲಿಕಾರ್ಜುನ್ ಗೌಡ ಅವರನ್ನು ಸರ್ಕಾರ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು. ರಾಜಕೀಯ ಪಕ್ಷಗಳ ಮುಖಂಡರು ಪಕ್ಷಭೇದ ಮರೆತು ಈ ವಿಚಾರದಲ್ಲಿ ನ್ಯಾಯಾಧೀಶರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬೇಕು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಈ ವಿಚಾರದಲ್ಲಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ರೂಪಿಸಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾವೊಬ್ಬ ಸಿಎಂ ಇಂದ ಹಿಡಿದು ಯಾವೊಬ್ಬ ಮಂತ್ರಿನೂ ಸಹ ಇದ್ರ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ಜಾತಿವಾದಿ ಮನುವಾದಿ ಸರ್ಕಾರ ಇರೋದ್ರಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಸರ್ಕಾರ ಈ ಭಾರತ ದೇಶದಲ್ಲಿ ರಾಜ್ಯದಲ್ಲಿ ಇರೋದ್ರಿಂದ ಸರ್ಕಾರ ಯಾವುದೇ ರೀತಿಯಾದಂಥ ನಿಲುವುಗಳು ತಗೊಂತಿಲ್ಲ, ಅದ್ರ ವಿರುದ್ಧ ನಿಂತ್ಕೊಳ್ತಿಲ್ಲ. ಹಂಗಾಗಿದೆ ಇವು. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಡಿ ಎಸ್ ಫೋರ್ ಕರ್ನಾಟಕ ವತಿಯಿಂದ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಬೈಕ್ ಮುಖಾಂತರ ಬಂದುಬಿಟ್ಟು, ಬೈಕ್ ರ್ಯಾಲಿ ಮುಖಾಂತರ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಗಳು ಮಾಡ್ತೇವೆ. ಅದೇ ರೀತಿ ತಾಲೂಕನ್ನು ಬಂದ್ ಮಾಡ್ತಕ್ಕಂಥದ್ದು, ಜಿಲ್ಲೆ ಬಂದ್ ಮಾಡ್ತಕ್ಕಂಥದ್ದು, ಮತ್ತು ಈ ಉಸ್ತುವಾರಿ ಸಚಿವಗಳು ಯಾರೇ ಬರಲಿ ನಾವು ಅವ್ರಿಗೆ ಗೆರವು ಆಗ್ತಕ್ಕಂಥ ಕೆಲಸಗಳು, ಮತ್ತು ಈ ಎಸ್ ಸಿ ಎಸ್ ಟಿ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ಎಂ ಪಿಗಳು ಎಮ್ ಎಲ್ ಎಗಳು ಯಾರೂ ಸಹ ಈವರೆಗೂ ಚಕಾರ ಎತ್ತಾ ಇಲ್ಲ, ಮಾತೇ ಮಾತಾಡ್ತಾ ಇಲ್ಲ. ಅವರು ಚಮಚಗಳಾಗೆ ಇವತ್ತು ವರ್ತಿಸ್ತಾ ಇದ್ದಾರೆ. ಹಂಗಾಗಿ ಯಾವೊಬ್ಬ ಸಿ ಎಂ ಬಂದ್ರೂ, ಉಸ್ತುವಾರಿ ಸಚಿವರು ಬಂದ್ರೂ, ಯಾರೇ ಬಂದ್ರೂ ಗೆರವಾಗ್ತಕ್ಕಂಥ ಕೆಲಸಗಳು ಡಿ ಎಸ್ ಫೋರ್ ಕರ್ನಾಟಕ ಸಂಘಟನೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕೃಷ್ಣಪ್ಪ, ಜೈ ಶಿವಣ್ಣ. ಪ್ರತಿಭಟನೆಯಲ್ಲಿ ಡಿ ಎಸ್ ಫೋರ್ ಕರ್ನಾಟಕ ಜಿಲ್ಲಾಧ್ಯಕ್ಷ ಸಿ ಗಂಗಾಧರ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರೂಪಮ್ಮ, ತಾಲೂಕು ಉಪಾಧ್ಯಕ್ಷ ಎಸ್ ಮಂಜುನಾಥ್, ಮುಖಂಡರಾದ ಕೆಸಿ ವೆಂಕಟೇಶ್ ಮೂರ್ತಿ ಮತ್ತಿತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪುರಸಭೆ ಆವರಣದಲ್ಲಿ 1,84,00,000 ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ವ್ಯಾಪ್ತಿಯಲ್ಲಿ 2020-21 ಸಾಲಿನ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ನೀರು ಸರಬರಾಜಿಗೆ 60,00,000 ರೂಪಾಯಿ ಹಾಗೂ ರಸ್ತೆ ಚರಂಡಿ ಕಾಮಗಾರಿಗೆ 80,00,000 ರೂಪಾಯಿ, ಎಲ್ಇಡಿ ಬೀದಿ ದೀಪ ಕಾಮಗಾರಿಗೆ 15,00,000 ರೂಪಾಯಿ ಮತ್ತು ಪುರಸಭೆಯ ಎಸ್ಎಫ್ಸಿ ಹಾಗೂ ಶೇಕಡ 5 ನಿಧಿಯಲ್ಲಿ ಸುಮಾರು 4.78 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ಹಾಗೂ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಚಾಲನೆ ನೀಡಿದರು. ತಾಲೂಕು ಪುರಸಭೆಗೆ ಪ್ರತಿ ವರ್ಷದಂತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 2021-22 ಸಾಲಿನ 15 ಹಣಕಾಸಿನ ಯೋಜನೆ ಅಡಿಯಲ್ಲಿ ಸುಮಾರು 1,80,00,000 ಇವತ್ತು ಕಾಮಗಾರಿ ಮತ್ತು ದ್ವಿಚಕ್ರ ವಾಹನ ವಿತರಣೆ ಮತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮ, ಇದರಲ್ಲಿ ನೀರು ಸರಬರಾಜು ಕಾಮಗಾರಿಗಳಿಗೆ ಸುಮಾರು 63,00,000, ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ 69,00,000, ಎಲ್ಇಡಿ ಬೀದಿ ದೀಪ ಕಾಮಗಾರಿಗೆ 15,00,000 ರೂಪಾಯಿ, ಮತ್ತು 21-25 ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದಲ್ಲಿ ರಸ್ತೆ ಚರಂಡಿ ಮತ್ತು ಕಾಮಗಾರಿಗಳಿಗೆ 28,00,000, ಮತ್ತು
ಸಾಲಿನ 21ನೇ ಸಾಲಿನ ಎಸ್ ಎಫ್ ಸಿ ಪುರಸಭೆಯ ನಿಧಿಯ ಶೇಕಡ 5ರ ಅನುದಾನದಡಿ ಅಂಗವಿಕಲರಿಗೆ ಟೂ ವೀಲರು ಮತ್ತು ಬಟ್ಟೆ ಪೌರಕಾರ್ಮಿಕರಿಗೆ ಈ ಯೋಜನೆಯನ್ನು ಸುಮಾರು 1,84,00,000 ರೂಪಾಯಿಗಳನ್ನು ಏನು 15 ಹಣಕಾಸು ಯೋಜನೆಯಲ್ಲಿ ಬಂದಂಥ ಹಣವನ್ನು ಇವತ್ತು ಸದ್ಬಳಕೆ ಮಾಡಿಕೊಂಡು ದೇವನಹಳ್ಳಿ ಟೌನಿನ ಸಮಗ್ರ ಅಭಿವೃದ್ಧಿ. ನಂತರ ಮಾತನಾಡಿದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ದೇವನಹಳ್ಳಿ ಪುರಸಭೆಗೆ ಪ್ರತಿ ವರ್ಷದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 80 ಲಕ್ಷಗಳ ವೆಚ್ಚದಲ್ಲಿ ಕಾಮಗಾರಿಗಳು, ದ್ವಿಚಕ್ರ ವಾಹನಗಳು ಮತ್ತು ಬಟ್ಟೆ ವಿತರಣೆ ಮಾಡುತ್ತಿದ್ದು, ಇದನ್ನು ಪಡೆದುಕೊಂಡು ಪಟ್ಟಣದ ಅಭಿವೃದ್ಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸದಸ್ಯರು ಸಮರ್ಪಕವಾಗಿ ನಿರ್ವಹಿಸಬೇಕು ಎಂದರು. ಅಭಿವೃದ್ಧಿಗೆ ಬಳಸ್ಕೊಳ್ಳುವಂತ ಎಲ್ಲಾ ವ್ಯವಸ್ಥೆನೂ ಸಮಗ್ರವಾಗಿ ನಡ್ಕೊಂಡು ಬರ್ತಾ ಇದೆ. ಪುರಸಭೆಯ ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷನೆಯಾದಂತ ರೇಖಾ ವೇಣುಗೋಪಾಲ್ ಮೇಡಮ್ ಅವರು, ಉಪಾಧ್ಯಕ್ಷನೆಯಾದಂತ ಪುಷ್ಪ ವೇಣುಗೋಪಾಲ್ರವರು ಮತ್ತೆ ಲಕ್ಷ್ಮೀನಾರಾಯಣರವರು ಮತ್ತೆ ಸಮ್ಮುಖದಲ್ಲಿ ಇವತ್ತು ಈ ಒಂದು ಚಿಕ್ಕ ಚೊಕ್ಕದಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಸೌಲಭ್ಯಗಳನ್ನು ಸಾರ್ವಜನಿಕ ಸದುಪಯೋಗ ಪಡಿಸ್ಕೊಂಡು ಆಯಾ ವಾರ್ಡ್ಗಳಲ್ಲಿರ್ತಕ್ಕಂಥ ಪುರಸಭೆಯ ಸದಸ್ಯರುಗಳು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿ ಉತ್ತಮ ಒಂದು ನಗರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ. ಈಗಾಗಲೇ ಬೈಯಪ್ಪ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದಿಂದ ಸುಮಾರು 24 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈಗಾಗಲೇ ಡಿ ಪಿ ಆರ್ ಆಗಿ ಅಪ್ರೂವಲ್ ಇದೆ. ಅದು ಈ ತಿಂಗಳು ಬುದ್ಧಿ ಪೂಜೆ ಮಾಡಬೇಕಾಗ್ತದೆ. ರಸ್ತೆ ಭಾಳ ಹದಗಟ್ಟಿರ್ತಕ್ಕಂಥದ್ದು. ನಗರೋತ್ಥಾನದ್ದು ಸುಮಾರು 10 ಕೋಟಿ ರೂಪಾಯಿಗಳನ್ನು ಹಣ ಬಿಡುಗಡೆ ಆಗಿದೆ. ಮತ್ತು ಪಿ ಡಬ್ಲ್ಯೂ ಡಿಯಿಂದ 5.5 ಕೋಟಿ ರೂಪಾಯಿಗಳು ಬಿಡುಗಡೆ ಆಗಿದೆ. ಇದೆಲ್ಲ ಒಂದು ತಿಂಗಳಲ್ಲಿ ಗುದ್ದಲಿ ಪೂಜೆಗಳಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತವೆ. ನನಗೆ ದೇವನಹಳ್ಳಿ ಟೌನನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕನ್ನೋ ಕನಸನ್ನು ನನಸು ಮಾಡಬೇಕು ಅಂತೇಳಿ ಹಗಲು ರಾತ್ರಿ ನಮ್ಮ ಎಲ್ಲ ಪುರಸಭೆ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುನ್ನಡೆಸ್ಕೊಂಡು ಹೋದರೆ ಮುಂದಿನ ದಿನ ದೇವನಹಳ್ಳಿ ಕ್ಷೇತ್ರವನ್ನು ಅಭಿವೃದ್ಧಿ ಪದಕ್ಕೆ ಕೊಂಡೊಯ್ಯೋದಕ್ಕೆ ಉತ್ತಮ ಸಹಕಾರಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ರೇಖಾ ವೇಣುಗೋಪಾಲ್, ಉಪಾಧ್ಯಕ್ಷ ಪುಷ್ಪಲತಾ ನಾರಾಯಣ್ ಹಾಗೂ ಮುಖ್ಯ ಅಧಿಕಾರಿ ನಾಗರಾಜ್ ಹಾಗೂ ಪುರಸಭೆ ಸದಸ್ಯರು ಹಾಜರಿದ್ದರು. ಡಿಸಿಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ವಿದ್ಯಾರ್ಥಿಗಳು ಮನಸ್ಸಿನ ಏಕಾಗ್ರತೆ ಮತ್ತು ಶ್ರಮ ವಹಿಸಿದಾಗ ಮಾತ್ರ ಯಶಸ್ಸಿನ ಮೆಟ್ಟಿಲೇರಲು ಸಾಧ್ಯ ಎಂದು ಬಿಇಒ ನಂಜುಂಡಯ್ಯ ಮಧುಗಿರಿಯಲ್ಲಿ ತಿಳಿಸಿದರು. ಮಧುಗಿರಿ ತಾಲೂಕಿನ ಪುರವರ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಚಿದಾನಂದಗೌಡ ಅವರ ಹುಟ್ಟುಹಬ್ಬಕ್ಕೆ ದ್ರಾಕ್ಷಾಯಿಣಿ ಕೃಷ್ಣಮೂರ್ತಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್, ಪೆನ್ನುಗಳು ಹಾಗೂ ಮಾಸ್ಕ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣ ಕ್ಷೇತ್ರದ ಮೂಲಕ ರಾಜಕೀಯಕ್ಕೆ ಕಾಲಿಟ್ಟಿರುವ ಚಿದಾನಂದಗೌಡರ ಹುಟ್ಟುಹಬ್ಬವನ್ನ ಆಡಂಬರವಾಗಿ ಆಚರಿಸಿದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ. ವಿದ್ಯಾರ್ಥಿಗಳು ವಿನಃ ಕಾರಣ ಕಾಲಹರಣ ಮಾಡದೆ ಈಗಿನಿಂದಲೇ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಿ ಎಂದರು. ಇನ್ನು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಪರೀಕ್ಷೆಯ ಹಿತದೃಷ್ಟಿಯಿಂದ ದ್ರಾಕ್ಷಾಯಿಣಿ ಕೃಷ್ಣಮೂರ್ತಿ ದಂಪತಿಗಳು ತಮ್ಮ ದುಡಿಮೆಯ ಹಣದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು ನೋಟ್ಬುಕ್, ಪುಸ್ತಕ, ಪೆನ್, ಮಾಸ್ಕ್ ವಿತರಣೆ ಮಾಡಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು. ಚಿದಾನಂದ ಎಂಗೌಡರವರು 53ನೇ ಜನ್ಮದಿನದ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಈ ಎಸ್ ಜೆ ಆರ್ ಎಚ್ ಎಸ್ ಹೈಸ್ಕೂಲ್ನಲ್ಲಿ ಒಂದು ಚಿಕ್ಕ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅವರ ಮಾಮಯ್ಯದಾದಂಥ ಶ್ರೀ ಕೃಷ್ಣಮೂರ್ತಿ ಮತ್ತು ಅವರ ತಂಗಿಯಾದಂಥ ದ್ರಾಕ್ಷಾಯಿಣಿ ಮಿಸ್ಸಸ್ ಅವರು ಬಂದಿದ್ದಾರೆ. ಅವ್ರು ಬಂದು ಈ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಉಚಿತವಾಗಿ ಮಾಸ್ಕು ಮತ್ತು ಒಂದು ಪೆನ್ನು ಮತ್ತು ಒಂದು ಪುಸ್ತಕವನ್ನು ಕೊಡುಗೆಯಾಗಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಶುಭ ಸಮಾರಂಭವನ್ನು ಇಲ್ಲಿ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಇದೇ ರೀತಿ ಪುರವರ ಹೋಬಳಿಯ ಎಲ್ಲ ಹೈಸ್ಕೂಲ್ಗಳು ಮತ್ತು ಪಿ ಯು ಸಿ ಕಾಲೇಜಿನಲ್ಲಿ ಪಬ್ಲಿಕ್ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿಗೆ ಈ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಅವರು ಒಂದು ಒಳ್ಳೆಯ ಮನಸ್ಸು ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲವನ್ನು ಕೊಡಲಿ. ಚಿದಾನಂದಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸಭೆಯಲ್ಲಿ ತಿಳಿಸ್ತಾ. ಇನ್ನು ಬಿಜೆಪಿ ಮುಖಂಡ ಕೃಷ್ಣಮೂರ್ತಿ ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಎಸ್ಎಸ್ಎಲ್ಸಿ ಮುಖ್ಯ ಘಟಕವಾಗಿರುವುದರಿಂದ ವಿಷಯವಾರು ಶಿಕ್ಷಕರು ಮಾಡಿದ ಆಯಾ ದಿನದ ಪಾಠಗಳನ್ನು ಜೀರ್ಣಿಸಿಕೊಳ್ಳುವುದರ ಜೊತೆಗೆ ಕಠಿಣ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯ ಎಂದರು. ಸಿಕ್ಸ್ ಸ್ಟ್ಯಾಂಡರ್ಡಿಂದ ಅಪ್ ಟು ಪಿ ಯು ಸಿವರೆಗೂ ಇಲ್ಲೇ ಇದು ವೈ ಆರ್ ಎಸ್ ನನ್ನ ಟೀಚರ್, ಮ್ಯಾಥ್ಸ್ ಟೀಚರ್ ಅವರೇ ಆಗಿದ್ದು ನಾನು ಅವರಿಗೆ ಶಿಷ್ಯ ಆಗಿದ್ದೆ. ನಾನು ಶ್ರೀನಿವಾಸರು ಒಂದೇ ಕ್ಲಾಸ್ ಕ್ಲಾಸ್ಮೇಟು. ಹಾಗಾಗಿ ನಮ್ಮ ಸ್ಕೂಲ್ಗೆ ನಾನು ಬಂದು ಚಿದಾನಗೌಡರ ಕರ್ಕೊಂಬಂದು ಬರ್ತಾರೆ ಇಲ್ಲೇ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಆದ ಅನಿವಾರ್ಯ ಕಾರಣಗಳಿಂದ ಅವ್ರು ಈಗ ತನಕ ಸಿರ ಬಿದ್ದಿದ್ದಾರೆ. ನಾನು ನಿಮ್ಮನ್ನು ವೆಯ್ಟ್ ಮಾಡಿಸ್ಬಾರ್ದು, ನಿಮ್ಮನ್ನು ಕಾಯಿಸ್ಬಾರ್ದು ಒಂದು ಒಂದೇ ದೃಷ್ಟಿಯಿಂದಾಗಿ ನಾನು ನಿಮಗೆ ಇವಾಗ ನಮ್ಮ ಕೈಯಿಂದ ಅನುಪಸ್ಥಿತಿಯಲ್ಲಿ ಕಟ್ ಮಾಡ್ತೇನೆ. ಏನಕ್ಕೆ ಅವ್ರು ಕರ್ಕೊಂಬರ್ಬೇಕಾಯಿತು ಅಂದರೆ ನಮ್ಮ ಸ್ಕೂಲ್ಗೆ ನಾನು ಓದಿದ ಸ್ಕೂಲು ಇಲ್ಲಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಅಂದೊಂದು ಧ್ಯೇಯ ಇದೆ. ಅದಕ್ಕೋಸ್ಕರವಾಗಿ ಅವರ ಅನುದಾನದಲ್ಲಿ ನಮ್ಮ ಕೋಡ್ಲಾಪುರ ಸ್ಕೂಲ್ಗೆ, ಕೋಡ್ಲಾಪುರ ಕಾಲೇಜ್ಗೆ, ಹೈಸ್ಕೂಲ್ಗೆ ಏನಾದರೂ ಒಂದು 4 ರೂಮ್ ಆಗಲಿ ಇಲ್ಲ ಒಂದು ಏನಾದರೂ ನಮ್ಮ ನಮ್ಮ ಯಾವಾಗಲೂ ನಮ್ಮ ಶ್ರೀನಿವಾಸ ಹೇಳ್ತಾ ಇದ್ರು ಸರ್ ನಮ್ಗೆ ಏನಾದರೂ ದಯವಿಟ್ಟು ಇಲ್ಲಿ ಮಾಡಿಕೊಡ್ಲೇಬೇಕು ಅಂತೇಳಿ ಅದನ್ನು ಅವ್ರನ್ನೇ ಕರ್ಕೊಂಬಂದು ಅವ್ರ ಕಣ್ಣಾರೆ ಇಲ್ಲಿ ನೋಡಿಸಿ
ಒಂದು ಅನುದಾನದಲ್ಲಿ ಏನಾದರೂ ಒಂದು ತಗೋಬೇಕಾಗಿತ್ತು, ಒಂದು ಅನುದಾನದಲ್ಲಿ ದುಡ್ಡು ಇದು ಮಾಡಬೇಕಾಯ್ತು ಅಂತ ನಾನು ಭಾಳ ಶ್ರಮ ಪಟ್ಟೆ. ಆದ ಅನಿವಾರ್ಯ ನಾನು ಅವರಿಂದ ಅವ್ರ ಕ್ಷಮೆ ಕೇಳ್ತಾ ನಾನೇ ಕೇಕನ್ನು ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಚಿದಾನಂದಗೌಡರು MLC ಅವರು 53ನೇ ಹುಟ್ಟುಹಬ್ಬವನ್ನು ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಎಲ್ಲ ಪ್ರೌಢಶಾಲೆಗಳು ಹಾಗೂ ಬಾಲ್ಯ ಪುರವರ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ಉಚಿತವಾಗಿ ನೋಟ್ಬುಕ್, ಪೆನ್ಗಳು ಹಾಗೂ ಮಾಸ್ಕ್ ವಿತರಣೆ ಮಾಡಲಾಯಿತು. ಆ ಮಾಸ್ಕು ಮತ್ತು ಪೆನ್ನು ನೋಟ್ಬುಕ್ಗಳನ್ನು ತಾವು ಉಪಯೋಗಿಸ್ಕೊಳ್ಬೇಕು ಮತ್ತು ಅವರಿಗೆ 53ನೇ ಹುಟ್ಟುಹಬ್ಬದ ಅವರಿಗೆ ಶುಭಾಶಯವನ್ನು ಕೊಡ್ತಿದ್ದೀನಿ. ಹಾಗೆಯೇ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಕೊಟ್ಟಿರತಕ್ಕಂಥ ಕಾಣಿಕೆಯನ್ನು ನಾವೆಲ್ಲನೂ ಸ್ವೀಕರಿಸಿ ಅದನ್ನು ಸದುಪಯೋಗ ಪಡಿಸ್ಕೊಡೋಣ ಅಂತ ಹೇಳ್ತಾ, ಹಾಗೆಯೇ ಅವರ ಇವರು ದಾಕ್ಷಾಯಿಣಿ ಮೇಡಮ್ ಅವರು ಇದ್ದಾರೆ ಮತ್ತು ಕೃಷ್ಣಮೂರ್ತಿ ಇವರು ಇದ್ದಾರೆ ಸರ್ ಇದ್ದಾರೆ, ಇವರಿಗೂ ಸ್ವಾಗತವನ್ನು ಕೊಡ್ತಾ ಮತ್ತು ಅವ್ರೂ ಅವ್ರ ಪರವಾಗಿ ನಿಮಗೆಲ್ಲನೂ ಇದನ್ನು ವಿತರಣೆ ಮಾಡೋಕ್ಕೆ ಬಂದಿದೆ ಆ ವಸ್ತುಗಳನ್ನು, ಆ ವಸ್ತುಗಳನ್ನೆಲ್ಲರೂ ಸ್ವೀಕರಿಸಿ ಅಂತ ಕೇಳಿಕೊಂಡು ಅವರಿಗೆ ಆರೋಗ್ಯ ಐರ್ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನೆರಡು ಮಾತುಗಳನ್ನು. ಇನ್ನು ಈ ಸಂದರ್ಭದಲ್ಲಿ ಬಿಒ ನಂಜುಂಡಯ್ಯ, ಉಪಯೋಜನಾಧಿಕಾರಿ ಆನಂದ್ ಕುಮಾರ್, ಪ್ರೌಢಶಾಲಾ BRPDS ಹನುಮಂತರಾಯಪ್ಪ, ಬಿಜೆಪಿ ಹೋಬಳಿ ಅಧ್ಯಕ್ಷ ನಂಜುಂಡರಾಧ್ಯ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್ ಇತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಯಿತು. ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು. ನಂತರ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಮಾತನಾಡಿ, ಇಂದಿನ ಆಧುನಿಕ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಕ್ಯಾನ್ಸರ್ ಕಾಯಿಲೆಯನ್ನು ಸೂಕ್ತ ಚಿಕಿತ್ಸೆಯಿಂದ ಗುಣಪಡಿಸಬಹುದಾಗಿದೆ. 30 ವರ್ಷ ವಯೋಮಿತಿ ದಾಟಿದ ಪ್ರತಿಯೊಬ್ಬರೂ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ರೋಗಮುಕ್ತರಾಗಿ ಆರೋಗ್ಯದಿಂದ ಜೀವಿಸಬಹುದಾಗಿದೆ ಎಂದು ತಿಳಿಸಿದರು. ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ 4ನೇ ತಾರೀಕು ಫೆಬ್ರವರಿ. ಈ ದಿನ ಯಾವುದೇ ಹೆಣ್ಮಕ್ಳು ಗಂಡಸರು 30 ವರ್ಷದ ಮೇಲ್ಪಟ್ಟವರು ಈ ಪರೀಕ್ಷೆನ ಒಳಪಟ್ಟುಕೊಂಡು ಅವ್ರು ಏನು ಕಾಯಿಲೆ ಇಲ್ಲ ಅಂತ ತಿಳ್ಕೊಂಡು ಉಪಯೋಗಿಸ್ಕೊಳ್ಳೋಕೆ ಹೇಳ್ತಾ ಇದ್ದೀವಿ. ಇದು ಈ ಪ್ರೋಗ್ರಾಮ್ 4ನೇ ತಾರೀಕಿಂದ 10ನೇ ತಾರೀಕುವರೆಗೂ ನಡೆಯುತ್ತದೆ. 10ನೇ ತಾರೀಕು ನಮಗೆ ಮೆಗಾ ಕ್ಯಾಂಪ್ ಇದೆ, ಇಲ್ಲಿ ಶಂಕರ್ ಕ್ಯಾನ್ಸರ್ ಹಾಸ್ಪಿಟ್ಲವರು ಬಂದು ಪರೀಕ್ಷೆ ಎಲ್ಲ ಮಾಡಿಸ್ತಾರೆ. ಸೊ ಇದನ್ನು ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಮಾಡ್ಕೊಂಡು ಎಲ್ಲ ಜನರಲ್ಲಿ ಹೇಳ್ಕೊಳ್ತೇವೆ. ನಂತರ ಕ್ಯಾನ್ಸರ್ ಕಾಯಿಲೆಯ ಕುರಿತು ಅರಿವು ಮೂಡಿಸಲು ಮುಖ್ಯ ರಸ್ತೆಯಲ್ಲಿ ಜಾಥಾ ನಡೆಸಲಾಯಿತು. ಈ ಸಮಯದಲ್ಲಿ ಡಾಕ್ಟರ್ ಪ್ರದೀಪ್, ಡಾಕ್ಟರ್ ವಿಜಯಕುಮಾರ್ ಸೇರಿದಂತೆ ಆರೋಗ್ಯ ಇಲಾಖೆಯ ಆರೋಗ್ಯ ಕಾರ್ಯಕರ್ತರು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.